नमस्कार वीक्षकरे, कर्नाटक एग्जामिनेशन अथॉरिटी यू जी सी टी मोदलने राउंड के संबंध पट्टे डीटेल आगे 22 स्केड्यूल बंदर तात्कालिकवांतु इतना वेरी सह आगते इस कामनली वेरी आगुंतु। सो एनिवे 22 स्केड्यूल ऐन हेल्ता है। सो मोदले वेरिफिकेशन आफ् डाक्युमेंट्स अंत 7ने तारीख 8ने तारीख वे के विजिट। सो अरे वे निम्हे 7 वर्ष कंप्लीट आगे अरे यूजली 7 इयर्स स्टडी वे वेरिफिकेशन प्रॉपर आगे अरे ಕೇಗ್ ವಿಸಿಟ್ ಮಾಡಿ ಮಾಡ್ಕೊಳ್ಳಿ ಅಥವಾ ಕರ್ನಾಟಕ ರೂಲ್ ನಲ್ಲಿ 10 ಇಯರ್ಸ್ ನಿಮ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅಥವಾ ವೆರಿಫೈ ಆಗಿದ್ದಿಲ್ಲ ಅಂದ್ರೆ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ಹೋಗಿ ವೆರಿಫೈ ಮಾಡಬೇಕಾಗುತ್ತೆ 7 ಮತ್ತು 8 ತಾರೀಕು ಕೇಗ್ ವಿಸಿಟ್ ಮಾಡಿ ಓಕೆ। ಸೋ ಇದಲ್ಲದೆ ಯಾರು ಒಟ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅವರು ಸಹ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಬಹುದು। ಬಿಆರ್ ಗೆ ಸಂಬಂಧಪಟ್ಟಕ್ಕೆ ಆಲ್ರೆಡಿ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ, ಯಾರು ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ನೀವು ಸಹ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಳ್ಳಬಹುದು। ಮತ್ತೆ ಬಾಳ ಜನ ಕೇಳ್ತಾ ಇದ್ದಾರೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ, 7ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ಸಮಯಾವಕಾಶ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ। ಆಲ್ರೆಡಿ ಯಾರು ಆಲ್ರೆಡಿ ವೆರಿಫಿಕೇಶನ್ ಮುಗಿದಿದೋ ಅವರ ಒಂದು ವೆರಿಫಿಕೇಶನ್ ಸ್ಲಿಪ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಆಗುತ್ತೆ 7ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ಓಕೆ। ಅದು ಬಿಟ್ಟಾಗೂ ಸಹ ಹೇಳಿರ್ತೇನೆ ಒಟ್ಟಾಗಿ 7ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ಸಮಯಾವಕಾಶ ಇದೆ, 7ನೇ ತಾರೀಕು ಬಿಡ್ತಾರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ, ಬಿಟ್ಟಾಗೂ ಸಹ ನಿಮಗೆ ಎಲ್ರಿಗೂ ಹೇಳಿರ್ತೇನೆ। ಸೊ ನಂತರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಲಾಗುತ್ತೆ, ಭಾಳ ಮುಖ್ಯವಾಗಿರುವಂಥದ್ದು ಓಕೆ। ಅದರ್ವೈಸ್ ನೀವೇನಪ್ಪ ಅಂದ್ರೆ ಪ್ರಯಾರಿಟಿ ಮಾಡ್ಕೊಳ್ಬೋದು, ಆಲ್ರೆಡಿ ಓಲ್ಡ್ ಸೀಟ್ ಮ್ಯಾಟ್ರಿಕ್ಸ್ ನೋಡು ಸಹ ಮಾಡ್ಬೋದು, ಅದು 7ನೇ ತಾರೀಕು ನಿಮಗೆ ಡಿಸ್ಪ್ಲೇ ಆಗುತ್ತೆ। ಮತ್ತು ಶುಲ್ಕ ಏನಾದರೂ ಫೀ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಆಗಿದ್ರೂ ಸಹ ನಿಮಗೆ ಅಲ್ಲಿ ಬಂದಿರುತ್ತೆ ಓಕೆ। ಸೊ ಮತ್ತು ಆಮೇಲೆ ಯಾವಾಗ ಆಪ್ಷನ್ ಎಂಟ್ರಿ ಪರ್ಫೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ನೋಡಿ, ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಇರುವಂಥ ಸೀಕ್ರೆಟ್ ಕಿ ಯೂಸ್ ಮಾಡಬೇಕಾಗುತ್ತೆ, ಸೇಮ್ ಯೂಸರ್ ಐಡಿ ಪಾಸ್ವರ್ಡ್ ಬೇಕಾಗುತ್ತೆ। ಸೀಕ್ರೆಟ್ ಕಿನಿಂದ ನೀವು ವೆರಿಫೈ ಏನಾದರೂ ವೇರಿ ಬೇಕಾದರೂ ಮಾಡ್ಕೊಳ್ಬೋದು, ಅಂದರೆ ಪಾಸ್ವರ್ಡ್ ಬದಲಾಯಿಸ್ಬೋದು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು, ಇಮೇಲ್ ಐ ಡಿನ ಸಹ ಯೂಸಲಿ ಚೇಂಜ್ ಮಾಡ್ಬೋದು, ಲಾಸ್ಟ್ ಇಯರ್ ಇದ್ದಂಗೆ ಯೂಸಲಿ ಕಾಮನ್ಲಿ ಅದೇ ರೀತಿ ಇರುತ್ತೆ ಓಕೆ। ಆಪ್ಷನ್ ಎಂಟ್ರಿ ನಿಮಗೆ ಸ್ಟಾರ್ಟ್ ಆಗೋದು ನೋಡಿ 7ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಸಮಯಾವಕಾಶ ಬರುತ್ತೆ, ಟೋಟಲ್ ಆಗಿ ನಿಮಗೆ 7, 8, 9, 10, 11 4 ದಿನ ಇರುತ್ತೆ। ಆರಾಮಾಗಿ ಟೈಮ್ ತೆಗೆದುಕೊಂಡು ಕರೆಕ್ಟಾಗಿ ಪ್ರಾಪರಾಗಿ ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಏನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅದ್ರ ಮೊಬೈಲಲ್ಲಿ ಮಾಡಿದ್ರೆ ಪ್ರಯಾರಿಟಿ ಕೊಡುವಾಗ ಏನಾದರೂ ಸಮಸ್ಯೆ ಆದರೆ ನಿಮಗೆ ರಾಂಗ್ ಸೀಟಲ್ಲೇ ತಾಗುವಂಥ ಸಾಧ್ಯತೆ ಇರುತ್ತೆ, ಯಾವುದೇ ರೀತಿ ರಿಸ್ಕ್ ಬೇಡ। ಅದನ್ನು ಯೂಸಲ್ಲಿ ಇರಬೇಕು ಡೆಸ್ಕ್ಟಾಪ್ ಅಥವಾ ನೀವು ಲ್ಯಾಪ್ಟಾಪಲ್ಲಿ ಸಿಸ್ಟಮಲ್ಲಿ ಮಾಡಿದ್ರೆ ಭಾಳಷ್ಟು ಬೆಟರ್ ಅನ್ಕೋತೀನಿ, ಅಥವಾ ಯಾವುದೇ ಒಂದು ದೊಡ್ಡ ಸ್ಕ್ರೀನಲ್ಲಿ ಮಾಡಿದ್ರೆ ಉತ್ತಮ। ಸೊ ನಂತರ ನಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ, ಅದಕ್ಕೆ ನಾವೇನಪ್ಪ ಅದು ರಿಯಲ್ ಆಗಿರೋದಿಲ್ಲ ಓಕೆ, ಜಸ್ಟ್ ಒಂದು ಫೇಕ್ ಅಲಾಟ್ಮೆಂಟ್ ಅಂದ್ಕೊಳ್ಳಿ, ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಈ ಒಂದು ರ್ಯಾಂಕಿಂಗ್ ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಕ್ಕಿದೆ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು। ಯಾರೆಲ್ಲ ಕೋರ್ಸ್ ತೆಗೆದುಕೊಂಡಿದ್ರು ಸ್ಪೆಷಲ್ ಇಂಜಿನಿಯರಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಿ ಎಸ್ ಆಗಿರ್ಬೋದು, ಕೆಲವು ಬ್ರ್ಯಾಂಚಸ್ಗಳು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ನಾ ಕಟ್ ಆಫ್ ಈಸಿಲಿ ಸಿಂಪಲ್ ವೇನಲ್ಲಿ ಮಾಡಿ ಯಾರು ಕೋರ್ಸ್ ಪರ್ಚೇಸ್ ಮಾಡಿದ್ರು ಆ ಒಂದು PDF ಹಾಕಿರ್ತೇನೆ ಕ್ಯಾಟಗರಿ ವೈಸ್, ಅದನ್ನು ಅನಲೈಸ್ ಮಾಡೋದ್ರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ। ಇವನ್ ಕೃಷಿಗೆ ಸಂಬಂಧಪಟ್ಟಾಗಿರ್ಬೋದು, ಇಂಜಿನಿಯರಿಂಗ್ನಲ್ಲಿ ಸಿ ಎಸ್ ಅಥವಾ ಇಸಿಗೆ ಸಂಬಂಧಪಟ್ಟಾಗಿರ್ಬೋದು, ಓಕೆ ವೆಟರ್ನರಿಗೆ ಆಗಲಿ, ಕೆಲವು ಕೋರ್ಸಸ್ಗಳ ನಾನು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸಹ ನಿಮಗೆ ಸಿಂಪಲ್ ವೇನಲ್ಲಿ PDF ಮಾಡಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ। ಅದು ಜಾಸ್ತಿ ದುಡ್ಡು ಇರೋದಿಲ್ಲ, ಓನ್ಲಿ 100 rupees ಇರುತ್ತೆ ಕ್ಯಾಟಗರಿ ವೈಸ್, ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು, ಅವ್ರ ಟೋಟಲ್ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ, ಕ್ಯಾಟಗರಿ ಅನುಗುಣವಾಗಿ ಅದನ್ನು ನೀವು ಬೈ ಮಾಡ್ಕೊಳ್ಬೋದು। ಮಾಕ್ ಅಲಾಟ್ಮೆಂಟ್ ಆದ ನಂತರ ನಾನು ನಿಮಗೆ ಹೇಳಿದ್ದೀನಿ ಕರೆಕ್ಟಾಗಿ PDFನ ರೆಫರ್ ಮಾಡ್ಕೊಳ್ಳಿ ಅಥವಾ ಅವ್ರು ಕಟ್ ಆಫ್ ಬಿಟ್ಟರೆ ಅದನ್ನು ರೆಫರ್ ಮಾಡ್ಕೊಳ್ಳಿ ಅಥವಾ ಸಿಂಪಲ್ ವೇನಲ್ಲಿ ನಾನು ಮಾಡಿರ್ತೀನಿ ಅದನ್ನು ರೆಫರ್ ಮಾಡ್ಕೊಳ್ಳಿ, ಅದರ ಅನುಗುಣವಾಗಿ ನೀವು ಕಾಲೇಜ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿನಲ್ಲಿ ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು। ಇದೇ ಮೊದಲನೇ ರೌಂಡ್ ಇರುತ್ತೆ, ಇಲ್ಲಿ ಮಾತ್ರ ಬಂದು ನೀವು ಆ್ಯಡ್ ಮಾಡ್ಬೋದು, ಒಂದು ವೇಳೆ ರೌಂಡ್ ಬಂದಾದ ನಂತರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆ್ಯಡ್ ಮಾಡೋದಕ್ಕೆ ಪರ್ಮಿಷನ್ ಯೂಸಲಿ ಕೊಡೋದಿಲ್ಲ ಓಕೆ। ಸೊ ನಿಮಗೆ ಆಲ್ಮೋಸ್ಟ್ ಏನಂದರೆ 13ನಿಂದ 15ನೇ ತಾರೀಕುವರೆಗೂ ಸಮಯಾವಕಾಶ ಬರುತ್ತೆ, ಅದಾದ ನಂತರ ಫೈನಲ್ ರಿಸಲ್ಟ್ ನಿಮಗೆ 17 ಅಕ್ಟೋಬರ್ ನಿಮಗೆ ಅಲ್ಲಿ ಫೈನಲ್ ಅಲಾಟ್ಮೆಂಟ್ ಆಗುತ್ತೆ। ಫೈನಲ್ ಅಲಾಟ್ಮೆಂಟ್ ಆದ ನಂತರ ಏನು ಮಾಡಬೇಕಪ್ಪ, ಸೀಕ್ರೆ ಒಂದು ಸೀಟಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾ ಅಥವಾ ಹೋಲ್ಡ್ನಲ್ಲಿ ಇಟ್ಕೊಳ್ಬೇಕಾ ಅಥವಾ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಎಕ್ಸಿಟ್ ಆಗಬೇಕನ್ನೋದು ನಿಮಗೆ ಚಾಯ್ಸಸ್ ಅಂತ ಕರಿತೇವೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ। ಸೊ ಅದನ್ನು ನಿಮಗೆ ಮಾಡೋದಕ್ಕಾಗಿ 18ಅಕ್ಟೋಬರ್ನಿಂದ 20ಅಕ್ಟೋಬರ್ವರೆಗೆ ಸಮಯಾವಕಾಶವಿರುತ್ತೆ ಓಕೆ। ಅದನ್ನು ಮಾಡಿದ ನಂತರ ಯಾರೆಲ್ಲ ಚಾಯ್ಸ್ 1 ಮಾಡಿರ್ತಾರೋ ಆ ವಿದ್ಯಾರ್ಥಿಗಳ ಪೇಮೆಂಟ್ ಮಾಡಬೇಕಾಗುತ್ತೆ, 4 ಚಾಯ್ಸಲ್ಲಿ ಯಾರು ಚಾಯ್ಸ್ 1 ಮಾಡಿರ್ತಾರೋ ಅಂದರೆ ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಅರ್ಥ ಆಗುತ್ತೆ, ಚಾಯ್ಸ್ 1 ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಓಕೆ। ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಮೇಲೆ ಮಾಡ್ಕೊಳ್ಬೋದು, ಪೇಮೆಂಟ್ ಬಂದಂತಂದರೆ ಮಾಡ್ಕೊಂಡಿದ್ದು ಆದ ನಂತರ। ಸೊ ಅದಕ್ಕಾಗಿ ನಿಮಗೆ ನೋಡ್ಬೋದು 19ಅಕ್ಟೋಬರ್ನಿಂದ 21ಅಕ್ಟೋಬರ್ವರೆಗೆ ಸಮಯಾವಕಾಶ ಬರುತ್ತೆ। ಸೊ ಅದಾದ ನಂತರ ನೀವೇನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು। ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ ಡೇಟ್ ನೋಡ್ಬೋದು 22ಅಕ್ಟೋಬರ್ ಸಾಯಂಕಾಲ 5:30 ಇದು ಮೊದಲನೇ ರೌಂಡ್ನ ಒಂದು ಇದು ಟೆಂಟೇಟಿವ್ ಆಗಿರುವಂಥದ್ದು ಅಂದರೆ ತಾತ್ಕಾಲಿಕ ಅಂತ ಕರಿತೇವೆ, ಇದರಲ್ಲಿ ವೇರಿಯೇಷನ್ ಯೂಸಲಿ ಆಗುವಂಥದ್ದು ಓಕೆ। ಸೊ ಪ್ರೆಸೆಂಟ್ಲಿ UGCET ರೌಂಡ್ 1ನ ಸ್ಕೆಡ್ಯೂಲ್ ಇದಾಗಿರುವಂಥದ್ದು। ಸೊ ಇದೇ ರೀತಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ, ಯಾರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಕೋರ್ಸ್ನ ಬೈ ಮಾಡ್ಕೊಳ್ಬೋದು, ರೆಗ್ಯುಲರ್ ಆಗಿ ಚಾನಲ್ ವಿಸಿಟ್ ಮಾಡ್ತಾರೆ, ಎಲ್ಲ ಅಪ್ಡೇಟ್ನ ಕವರ್ ಮಾಡಲು ಪ್ರಯತ್ನ ಮಾಡ್ತೇನೆ। ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯವರೆಗೂ ನಮ್ಮ ಚಾನಲಲ್ಲಿ ಎಲ್ಲ ಅಪ್ಡೇಟ್ ನಿಮಗೆ ಸಿಗುತ್ತೆ। ಫೈನಲ್ ವಿಡಿಯೋದಲ್ಲಿ ಇಷ್ಟೇ, ಚೆನ್ನಾಗಿ ಅನ್ಸೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಮತ್ತಷ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್।